ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೊ ಬನ್ನಿ ನೋಡೋಣ ನಿಮ್ಮ ಲವ್ ಮೆಸೇಜಸ್, ಪ್ರೇಮ ಸಂದೇಶ ಏನಿದೆ ನೋಡೋಣ. ಸೊ ತುಂಬ ಡಿಸಪಾಯಿಂಟಲ್ಲಿ ಇದಾರಂತೆ ನಿಮ್ಮ ಪಾರ್ಟ್ನರು ಸದ್ಯಕ್ಕೆ. ಯಾಕೆ ಡಿಸಪಾಯಿಂಟ್ ಮಾಡಿದ್ದೀರಾ ನಿಮಗೆ ಗೊತ್ತಿದೆ, ನೀವೇ ಮಾತಾಡಿಕೊಂಡು ಸರಿಪಡಿಸ್ಕೊಳ್ಳಿ. ಸೊ ತುಂಬ ಡಿಪ್ರೆಷನ್ನು ಡಿಸಪಾಯಿಂಟು ಎರಡೂ ಆಗ್ಬಿಟ್ಟಿದ್ದಾರಂತೆ. ಸೊ ಡಿಪ್ರೆಷನ್ನು ಡಿಸಪಾಯಿಂಟು ಎರಡೂ ಆಗಿ ಅವ್ರ ಹೃದಯ ಹೊಡೆದು ಚೂರಾಗ್ಬಿಟ್ಟಿದೆಯಂತೆ. ವೈ ಡಿಡ್ ಯು ಬ್ರೇಕ್ ಮೈ ಹಾರ್ಟ್ ಅಂತ ಇದ್ದಾರೆ. ಸೊ ಐ ಕ್ರೈ ಓವರ್ ಯು ಅಂತೆ. ಸೊ ನೀವು ಮಾಡಿರೋ ಮೋಸ ನಾನು ನೆನೆಸ್ಕೊಂಡು ದುಃಖ ತಡಿಯೋಕ್ಕಾಗ್ದಿರಾ ಅಳ್ತಾ ಇದ್ದಾರಂತೆ. ಸೊ ಹಾಗಾಗಿ ಇನ್ಮುಂದೆ ಅವರು ನಿಮ್ಮ ಮೇಲೆ ಒಂದು ಶೋಕ ಗೀತೆ ಅಥವಾ ಒಂದು ರಿವೆಂಜ್ ಸಾಂಗ್ ಕೂಡ ಬರೆಯುವಂಥ ಸಾಧ್ಯತೆ ಇದೆ. ಸೊ ತುಂಬ ಕಾಪಿ ಮಾಡ್ತಾರೆ, ರೆಡಿಯಾಗಿರಿ. ನೀವು ಅವ್ರಿಗೇನು ಮೋಸ ಮಾಡಿದ್ದೀರಾ ಅವರು ನಿಮಗೆ ಅದೇ ಮೋಸ ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನೋ ರೀತಿಲಿ ಇದೆ ಇಲ್ಲಿ. ಸೊ ನಿಮಗೂ ಅವ್ರು ಬೇಕು ಅಂತ ಅನ್ನಿಸ್ಬೇಕಾಗಿತ್ತು ಅಂತ ಅಂದ್ಕೊಂಡಿದ್ರು. ಬಟ್ ನೀವು ಅವ್ರಿಗೆ ಬೇಕು ಅಂತ, ಬಟ್ ನೀವು ಅವ್ರಿಗೆ ಬೇಡ ಅಂತ ಅವ್ರಿಗೆ ಅನಿಸಿದ್ದು ತಡಿಯೋಕ್ಕಾಗ್ತಾ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಒಂದು ಸತಿ ಮಾತಾಡಬೇಕಾಗಿತ್ತು, ಯಾಕೆ ಮಾತಾಡಲಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಸೊ ಐ ಡಂಪ್ಡ್ ಯು ಅನ್ನೋವಂಥದ್ದಿದೆ. ಸೊ ಅವ್ರು ನಿಮ್ಮ ಮೇಲೆ ರಿವೆಂಜ್ ಮೂಡಲ್ಲಿ ಇದ್ದಾರೆ, ನಂಗೆ ಗೊತ್ತಿಲ್ಲ. ತುಂಬಾ ಹೆವಿ ಎನರ್ಜಿ, ಯಾವ ರೀತಿಲಿ ಅವರು ನಿಮಗೆ ರಿವೆಂಜ್ ತೊಗೊಳ್ತಾರೋ ಗೊತ್ತಿಲ್ಲ. ಸೊ ಸದ್ಯಕ್ಕೆ ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಅವರು ಕಾಯ್ತಾ ಇದ್ದಾರಂತೆ. ಸೊ ಆ ವಾಯ್ಸನ್ನು ಹೇಗೆ ಸೆಂಡ್ ಮಾಡ್ತೀರಾ ಮಾಡಿ ಅನ್ನೋವಂಥದ್ದು ಇದೆ. ಐ ಹೇಟ್ ಯು ಅಂತ ಇದ್ದಾರೆ. ಜೊತೆಗೆ ಅವರು ಕೂಡ ನಿಮಗೆ ಚೀಟ್ ಮಾಡಿದ್ದಾರೆ, ಬಟ್ ನೀವು ಮಾಡಿರುವಂಥ ಚೀಟ್ ಅವರಿಗೆ ತಗೊಳಕ್ಕಾಗ್ತಾ ಇಲ್ಲ. ಅಂದರೆ ಅವರು ಮೋಸ ಮಾಡಿದ್ದಾರೆ, ಅಂದರೆ ನೀವು ಮಾಡಿರೋ ಮೋಸ ಅವರಿಗೆ ತಗೊಳಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಅವರು ನಿಮ್ಮನ್ನು ಉಪಯೋಗಿಸ್ಕೊಂಡಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇನ್ಯಾವತ್ತು ನೀವು ಅವ್ರ ಜೀವನಕ್ಕೆ ವಾಪಸ್ ಬರೋದಿಲ್ಲ ಅಂತ ಅವರು ಅಂದ್ಕೊಂಡಿದ್ದಾರೆ. ಐ ಫೀಲ್ ಸಾರಿ ಫಾರ್ ಯು, ಸರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಜೊತೆ ಇರಬೇಕು, ಮತ್ತು ಇನ್ನೊಂದು ಚಾನ್ಸ್ ಸಿಗೋಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಟ್ರೈ ಮಾಡ್ತಾ ಇದ್ದಾರೆ. ನೀವು ತುಂಬ ಸುಂದರವಾಗಿ ಇದ್ದೀರಾ, ಮತ್ತು ನಿಮ್ಮ ಫೋಟೋಸ್ ಪಿಕ್ಚರ್ಸ್ ಎಲ್ಲ ಅವರು ಇಟ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಏನಾದರೂ ಮಾಡಲಿಕ್ಕೆ ಸಾಧ್ಯನ ಅನ್ನೋ ಅಂಥದ್ದು ಕೂಡ ಯೋಚನೆನ ಮಾಡ್ತಾ ಇದ್ದಾರೆ. ಐ ಥಿಂಕ್ ಯು ಆರ್ ಲೈಯಿಂಗ್, ಸುಳ್ಳು ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದಾರೆ. ಮೇ ಬಿ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ನಿಮ್ಮಲ್ಲಿ ಯಾರು ಯೋಚನೆ ಮಾಡ್ತಿದ್ದೀರಾ, ಒಳ್ಳೆಯ ವಿಚಾರ ಅದು. ಯೋಚನೆ ಮಾಡಬೇಕು, ಸುಳ್ಳು ಹೇಳ್ತಾರೋ ನಿಜ ಹೇಳ್ತಾರೋ ಆಮೇಲೆ, ಫಸ್ಟು ಯೋಚನೆ ಮಾಡಬೇಕು. ಸೊ ನಿಮ್ಮನ್ನು ಮರಿಬೇಕು ಅಂತ ಇದ್ದರೆ ಮರೆಯೋಕ್ಕಾಗ್ತಾ ಇಲ್ಲ. ಐ ಆಮ್ ಸ್ಲೀಪಿಂಗ್ ವಿತ್ ಸಮ್ವನ್ ಎಲ್ಸ್ ಅಂತ ಇದೆ. ಸೊ ಹಾಗಾಗಿ ಅವ್ರಿಗೆ ಈಗೋ ಪ್ರಾಬ್ಲಮ್ ಕೂಡ ಇದೆ, ತುಂಬ ಭಯ ಕೂಡ ಇದೆ. ಓಕೆ, ಸೊ ನೀವು ಅಂದರೆ ನಿಮ್ಮ ಪ್ರೀತಿ ಅಂದರೆ ಭಯ ಕೂಡ ಇದೆ. ಸೊ ನಿಮ್ಮ ಫೋಟೋಸು ನಿಮ್ಮ ವಿಡಿಯೋಸ್ ಏನಾದರೂ ಅವ್ರ ಹತ್ರ ಇದ್ದರೆ ಸದ್ಯಕ್ಕೆ ಡಿಲೀಟ್ ಮಾಡಿಸ್ಕೊಳ್ಳಿ, ಅದು ನಿಮಗೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಫೋಟೋ ವಿಡಿಯೋಸ್ ಎಲ್ಲ ಸ್ವಲ್ಪ ಸಮಸ್ಯೆನ ತರಬಹುದು, ಅವ್ರು ಇಟ್ಕೊಂಡು ಮಾಡಬಹುದು, ಆ ಥರ ಉದ್ದೇಶ ಇದೆ. ಓಕೆ, ಸೊ ಅದು ಸಪರೇಷನಲ್ಲಿ ಇರೋರಿಗಾದರೆ ಇವಾಗ ಲವಲ್ಲಿ ಇರೋರಿಗೆ ನೋಡೋಣ. ಐ ಕಾಂಟ್ ಸ್ಟಾಪ್ ಥಿಂಕಿಂಗ್ ಅಬೌಟ್ ಯು ಅಂತ ಇದೆ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ. ಸೊ ನಿಮ್ಮ ಬೆಸ್ಟ್ ಅಂತೆ ಅವರು, ಯು ಆರ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್ ಅಂತ ಹೇಳ್ತಿದ್ದಾರೆ. ಅವ್ರ ಜೀವನದಲ್ಲಿ ಇರೋವಂಥ ಒಂದೇ ಒಂದು ಒಳ್ಳೆಯ ವಿಚಾರ, ಒಳ್ಳೆಯ ವಸ್ತು ಅಂದರೆ ಅದು ನೀವೇ ಅನ್ನುವಂಥದ್ದು ಇದೆ. ಸೊ ನಿಮ್ಮಿಂದ ಅವರು ಯಾರು ಏನು ಅನ್ನೋದನ್ನ ಕಲ್ತ್ಕೊಂಡ್ರು, ನಿಮ್ಮಿಂದ ಅವ್ರಿಗೆ ಒಂದು ಹೆಸರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ವಿಶೇಷವಾಗಿ ಬದಲಾವಣೆನ ಅವರು ಜೀವನ ನೋಡುವಂಥ ದೃಷ್ಟಿಕೋನದಲ್ಲಿ, ಜೊತೆಗೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಒಂದು ಬೇರೆಯೇ ಪಾಸಿಟಿವಿಟಿನ ಅವರು ನೋಡ್ತಾ ಇದ್ದಾರೆ ಅನ್ನೋವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಮನ್ನು ಬೇರೆ ಯಾರ ಜೊತೆನಾದರೂ ನೋಡಿದ್ದೆ ಆದರೆ ನಿಮ್ಮನ್ನು ಬಿಟ್ಬಿಡ್ತೀನಿ, ನಿಮ್ಮ ಜೊತೆ ಇರೋದಿಲ್ಲ, ನೀವು ನನಗೆ ಮಾತ್ರ ಇರಬೇಕು ಅನ್ನೋದು ಅವರ ಇಚ್ಛೆ ಇದೆ. ಸದ್ಯಕ್ಕೆ ನಿಮ್ಮನ್ನು ಹತ್ತಿರ ಬಿಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ದೂರದಲ್ಲೇ ಇರೋಣ ಸ್ವಲ್ಪ ದಿನ ಅನ್ನುವಂಥದ್ದು ಕೂಡ ಇದೆ. ಸೊ ಇಬ್ಬರು ಮಾತುಕತೆನ ಮತ್ತೆ ಮತ್ತೆ ಮಿಲ್ಕ್ ಹಾಕ್ತಾ ಇದ್ದಾರೆ ಅವರು, ಒಂದು ಕ್ಲಾರಿಟಿ ಸಿಗೋವರೆಗೂ ಸ್ವಲ್ಪ ಏನು ಹೇಳಿದ್ರಿ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ. ಹಾಗಾಗಿ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ನಿಮ್ಮ ಮಾತನ್ನು
ರಿವೈಂಡ್ ಮಾಡ್ತಾ ಇದ್ದಾರೆ. ಸೊ ಸುಳ್ಳು ಹೇಳಿದ್ದಕ್ಕೆ ಅವರಿಗೆ ಪಶ್ಚಾತ್ತಾಪ ಕೂಡ ಇದೆ, ಅವರು ಸುಳ್ಳು ಹೇಳಿದ್ದಾರೆ. ಸೊ ಅವ್ರು ಇಲ್ದಿರಾ ನೀವು ಇರ್ತೀರಾ ಅಂದರೆ ಅವ್ರಿಗೆ ನಂಬಕ್ಕಾಗ್ತಾ ಇಲ್ಲ. ಸೊ ತುಂಬ ಆಶ್ಚರ್ಯ ಆಗ್ತಾ ಇದೆ, ಅವ್ರು ಇಲ್ದಿರಾ ಹೇಗೆ ಬದುಕ್ತೀರಾ ಬದುಕಿದ್ದೀರಾ ಅಂತ. ಸೊ ಐ ಲವ್ ಯು ಅನ್ಕಂಡೀಷ್ನಲಿ ಅನ್ನುವಂಥದ್ದು ಕೂಡ ಇದೆ, ತುಂಬಾ ಪ್ರೀತಿ ಮಾಡ್ತಾರೆ ನಿಮಗೆ. ಜೊತೆಗೆ ನಾವಿಬ್ಬರು ಒಬ್ಬರಿಗೋಸ್ಕರ ಒಬ್ಬರು ಹುಟ್ಟಿಲ್ವೇನೋ ಅದಕ್ಕೆ ಇಷ್ಟೊಂದು ಸಮಸ್ಯೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಸೊ ಅವರು ನಿಮ್ಮನ್ನು ಮರೀಲಿಕ್ಕೆ ಬೇಕು ಅಂತಲೇ ಕೆಲವು ಕಾರಣಗಳನ್ನು ಕೊಟ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಐ ವಾಂಟ್ ಯು ಇದೆ. ಸೊ ನೀವು ಅವರಿಗೆ ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ವಸ್ತುಗಳು ನಿಮ್ಮ ನೆನಪನ್ನು ಅವರಿಗೆ ತರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವ ವಸ್ತುಗಳು? ಸೊ ಅವರನ್ನು ಬಿಟ್ಟು